ಮೈಸೂರಿನ ಕೃಷ್ಣಮೂರ್ತಿಪುರಂನ ಬಲ್ಲಾಳ್ ವೃತ್ತದ ಬಳಿ ಇರುವ ಬುದ್ಧ ವಿಹಾರದಲ್ಲಿ ಇಂದು ಬುದ್ಧದಮ್ಮ ದೀಕ್ಷೆ ಸ್ವೀಕರಿಸಿದ ದಿನ ಆಚರಿಸಲಾಯಿತು. ಇಂದಿಗೆ 66 ವರ್ಷಗಳ ಹಿಂದೆ ಅಕ್ಟೋಬರ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಾಗಪುರ ಬೌದ್ಧ ದೀಕ್ಷಾ ಭೂಮಿಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಸಮೂಹದೊಂದಿಗೆ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮದ ಅನುಯಾಯಿಯಾಗಿ ಬುದ್ಧದಮ್ಮ ದೀಕ್ಷೆ ಪಡೆದಿದ್ದರು. ಈ ದಿನದ ಸವಿ ನೆನಪಿಗಾಗಿ ಇಂದು ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಬುದ್ಧದಮ್ಮ ದೀಕ್ಷೆ ಪಡೆದ ದಿನ ಆಚರಿಸಲಾಗುತ್ತಿದೆ. ಮೈಸೂರಿನ ಬುದ್ಧ ವಿಹಾರದಲ್ಲೂ ಸಹ ಧಮ್ಮಗುರು ಬಂತೇಜಿ ಅವರ ಉಪಸ್ಥಿತಿಯಲ್ಲಿ ಗಾಂಧಿನಗರದ ಉರಿಲಿಂಗಿ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ, ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಪುರುಷೋತ್ತಮ್ ಅವರ ಸಹಯೋಗದೊಂದಿಗೆ ಧಮ್ಮ ದೀಕ್ಷೆ ಅನುಕರಣೆ ದಿನ ಆಚರಿಸಲಾಯಿತು. ನಾವು ದಯಮಾಡಿ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಲೇಬೇಕು. ಆ ಪ್ರತಿಜ್ಞೆಯನ್ನು ಸ್ವೀಕರಿಸುವಾಗ ನಾವೆಲ್ಲರೂ ತಗಿದ್ದಲ್ಲೇ ತಮ್ಮ ಕೈಯನ್ನು ಮುಂದೆ ಇಟ್ಟು ಆ ಪ್ರತಿಜ್ಞೆಗಳನ್ನು ನೀವು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಕೈಯನ್ನು ಮುಂದೆ ಚಾಚಿ ಪ್ರತಿಜ್ಞೆಗೆ ನಾವು ಅನುವು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಾನು ಬ್ರಹ್ಮ ವಿಷ್ಣು ಮಹೇಶ ಇವರನ್ನು ದೇವರೆಂದು ನಂಬುವುದಿಲ್ಲ ಮತ್ತು ಅವರನ್ನು ಪೂಜಿಸುವುದಿಲ್ಲ. ನಾನು ರಾಮ ಹಾಗೂ ಕೃಷ್ಣರನ್ನು ದೇವರೆಂದು ನಂಬುವುದಿಲ್ಲ ಮತ್ತು ಅವರನ್ನು ಪೂಜಿಸುವುದಿಲ್ಲ. ನಾನು ಗೌರಿ ಗಣಪತಿ ಇತ್ಯಾದಿ ಹಿಂದೂ ಧರ್ಮದ ಯಾವುದೇ ದೇವ ದೇವತೆಗಳನ್ನು ನಂಬುವುದಿಲ್ಲ ಮತ್ತು ಪೂಜಿಸುವ